ಚುಕ್ಕೆ ಗುರುತಿನ ಪ್ರಶ್ನೆ 85ನೇ ಪ್ರಶ್ನೆಯನ್ನ ಲೋಕೋಪಯೋಗಿ ಸಚಿವರಲ್ಲಿ ಕೇಳಿಸ್ತೇವೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಿಜಕ್ಕೂ ಇದು ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್. ತಮಗೆಲ್ಲ ಗೊತ್ತಿರೋ ಹಾಗೆ ಕಾನ್ಸ್ಟಿಟ್ಯುವೆನ್ಸಿ ಎಂಡಿಆರ್ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ರೋಡ್ಸ್ ನೋಡಿದೀವಿ ಅಂದ್ರೆ ಲೆಂತ್ ಆಫ್ ರೋಡ್ಸ್ ನಾವು ನೋಡಬೇಕಾಗ್ತದೆ. ಕೆಲವು ಕಾನ್ಸ್ಟಿಟ್ಯುವೆನ್ಸಿ ಕಡಿಮೆ ಇರ್ತಾವ, ಕೆಲವು ಕಾನ್ಸ್ಟಿಟ್ಯುವೆನ್ಸಿ ಹೆಚ್ಚಿಗೆ ಬರ್ತಾವ. ಬಟ್ ನೀವೇನು ಅನುದಾನ ಒದಗಿಸ್ತಾ ಇದ್ದೀರಿ ಅದು ಸಂಪೂರ್ಣವಾಗಿ ಬರೀ ನಾನು ಒಂದೇ ಕ್ಷೇತ್ರದಲ್ಲ, ಥ್ರೋಟ್ ಸ್ಟೇಟ್. ಆಮೇಲೆ ಈಗಂತೂ ಮಳೆ ಆಗ್ತಾ ಇದೆ, ರಸ್ತೆಗಳು ಕನಿಷ್ಠ ಮೊದಲರ್ ಇರಬೇಕು. ನಾವೆಲ್ಲನೇ ಹೈವೇ ಟೈಪ್ ಇರಲಿ ಅಂತ ಏನು ಅಪೇಕ್ಷೆ ಪಡೋದಿಲ್ಲ. ಆಮೇಲೆ ದುರ್ದೈವಶಾತ್ ಏನಂದ್ರೆ ಒಂದು ಮೂರ್ನಾಲ್ಕು ಜಿಲ್ಲೆಗಳು ಏನದಾವ ಅಂದ್ರೆ ಬೆಳಗಾವಿ, ಬಾಗಲಕೋಟ್, ಬಿಜಾಪುರ್, ಮಂಡ್ಯದಂತ ಜಿಲ್ಲೆಗಳು ಶುಗರ್ ಇಂಡಸ್ಟ್ರಿ ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಹೆವಿ ಲೋಡೆಡ್ ವೆಹಿಕಲ್ಸ್ ಮೂವ್ಮೆಂಟ್ ಇರ್ತಲ್ಲಿ, ಅಲ್ಲಿ ರೋಡ್ಗಳು ಕನಿಷ್ಠ ಒಂದು ನಾಲ್ಕೈದು ತಿಂಗಳ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ಇರತಕ್ಕಂತಹ ಜಿಲ್ಲೆಗಳಲ್ಲಿ, ಆಮೇಲೆ ಹೊಸಪೇಟದ ಏನಾದ್ರು ಇಂಡಸ್ಟ್ರಿಯಲ್ ಇದ್ದಲ್ಲಿ, ಇಲ್ಲಿ ಬೇರೆ ಬೇರೆ ರೀತಿಯಿಂದ ನೀವು ಅವಕಾಶವನ್ನ ಮಾಡಬೇಕಾಗ್ತದೆ. ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ ನೀವು ಬರೀ ಕಾನ್ಸ್ಟಿಟ್ಯೂನ್ಸಿ ವೈಸ್ ಈಕ್ವಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಅಂದ್ರೆ ಇದನ್ನ ಎಲ್ಲರಿಗೂ ಸಮರ್ಪಕವಾಗಿ ಒದಗಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ಮನವಿ ಮಾಡ್ಕೋತೀನಿ, ಆದ್ಯತೆ ಮೇರೆಗೆ ಬರೀ ನಾನು ಒಂದೇ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಎಲ್ಲಾ ಕಡೆ ಎಲ್ಲಿ ಮೋಟಾರ್ ವೆಹಿಕಲ್ ಮೂವ್ಮೆಂಟ್ ಹೆವಿ ಲೋಡೆಡ್ ಮೂವ್ಮೆಂಟ್ ಇದೆ ಅಲ್ಲಿ ಒದಗಿಸಿದಂತ ಪ್ರಯತ್ನ ಮಾಡಬೇಕು. ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ಕೋತೀನಿ ನಾನು, ತಮ್ಮ ಮುಖಾಂತರ ಇದಕ್ಕೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ರೋಡ್ಸ್ ನಮ್ ಡೇಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀರು, ವಿದ್ಯುತ್, ರಸ್ತೆಯನ್ನು ನಾವು ಒದಗಿಸಲಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ನಾವು ಪ್ರಾಮಾಣಿಕವಾಗಿ ಏನ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಬರ್ತದೆ. ನಾನು ದಯವಿಟ್ಟು ತಮ್ಮ ಹತ್ರ ಮಾನ್ಯ ಸಚಿವರಿಗೆ ಮನವಿ ಮಾಡ್ಕೋತೀನಿ, ಅವರು ಕೊಟ್ಟಿದ್ದಾರೆ ನಮಗೆ, ಆದ್ರೆ ಇದಕ್ಕೂ ಸಾಲ್ತಾ ಇಲ್ಲ. ಅವರೇ ಹೇಳದಂಗ 561 ಕಿಲೋಮೀಟರ್ ಆಗ್ತದೆ. ಆಮೇಲೆ ಕೆಲವು ನ್ಯಾಷನಲ್ ಹೈವೇಸ್, ನಾನು ಇವತ್ತ ಈ ಸದನದ ಮೂಲಕ ಗಡ್ಕರಿ ಅವರನ್ನ ಅಭಿನಂದಿಸ್ತೇನೆ, ಬಹಳ ಚೆನ್ನಾಗಿ ಕೆಲವು ನ್ಯಾಷನಲ್ ಹೈವೇಸ್ ಪ್ರಾಜೆಕ್ಟ್ ತಂದಿದ್ದಾರೆ ಅವರು. ಇಲ್ಲ, ನೀವೇನು ಅದನ್ನು ಬಿಡಿ ಸಂಬಂಧ ಹೇಳಿಲ್ಲ ನಾನು, ಅವ್ರಿಗೆ ರೋಡ್ ಕರಿ ಅಂತ ಕರೀತಾರೆ. ನಾವು ಮಹಾರಾಷ್ಟ್ರ ಪಕ್ಕಕ್ಕಿದ್ದೇವೆ, ಯಾರು ಒಳ್ಳೆ ಕೆಲಸ ಮಾಡಿದಾರ ಅವ್ರಿಗೆ ಏನ್ ತಪ್ಪೇನದ? ಆಯ್ತು, ಅದು ಕುಡಿದ್ರಿಂದ ಅವಾಂತರ ಏನಾಗ್ಯದ ಅದನ್ನು ಒಂದ್ ಸ್ವಲ್ಪ ನಾವು ಕೇಳಬೇಕಾದ ದೇಶರೇ. ಆಯ್ತು, ಇವತ್ತು 967 ಕೋಟಿ ರೂಪಾಯಿ, 2 ವರ್ಷ ಆಯ್ತು ಅದು, ಅದು ಕನಿಷ್ಠ ಮೇಂಟೆನೆನ್ಸ್ ಇಲ್ಲ ಅದು. ನೀವು ಯಾವ್ದಾದ್ರು ಒಂದು ದೊಡ್ಡ ಪ್ರಾಜೆಕ್ಟ್ ತಗೊಂಡ್ರಿ ಅಂದ್ರೆ 1000 crore, ಅದು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಅಲ್ಲಿ ನರಕ ಯಾತನೆ ಅದ. ಅದು ತಾಲೂಕಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರಕ್ಕೆ ಮುಖ್ಯ ರಸ್ತೆ. ಇವತ್ತು ಇಂಡಿಯಿಂದ ಬಿಜಾಪುರಕ್ಕೆ ನಾವು ಹೋಗ್ತೀವಿ, ಆ ರೋಡ್ ಮೇಲೆ ತಿರುಗಾಡಲಾರದಂತ ಪರಿಸ್ಥಿತಿ ಅದ. ಅದು ನ್ಯಾಷನಲ್ ಹೈವೇ ಕೊಟ್ಟಿರ್ತಕ್ಕಂಥ ಕೊಡಿ, ಅದು ಸ್ಯಾಂಕ್ಷನ್ ಮಾಡಿದಾರೆ, ಆದ್ರೆ ಮೇಂಟೆನೆನ್ಸ್ ಇಲ್ಲ. ವಿತೌಟ್ ಮೇಂಟೆನೆನ್ಸ್ ಸ್ಯಾಂಕ್ಷನ್ ಮಾಡೋದ್ರಿಂದ ಅರ್ಥ ಏನದ? ಓಕೆ, ಮತ್ತೆ ಉತ್ತರ ಏನ್ಕೋ? ಅದಕ್ಕಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ಕೋತೀನಿ, ಇಂಥವ್ ನೀವು ವಿಶೇಷವಾಗಿ ಕೇಂದ್ರ ಸಚಿವರ ಜೊತೆಗೆ ಮೇಂಟೆನೆನ್ಸ್ ಇರಲಾರ್ದೇನೆ ರೋಡ್ ಸ್ಯಾಂಕ್ಷನ್ ಮಾಡೋದ ಅರ್ಥ ಇಲ್ಲ. ಆಯ್ತು, ಹೇಳಿದ್ರ ಸೊ ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ರಿ. ಮಾನ್ಯ ಅಧ್ಯಕ್ಷರೇ, ಏನು ಸಲಹೆ ನೀಡಿದಾರು ಶಾಸಕರ, ಅದಕ್ಕೆ ಖಂಡಿತವಾಗಿ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ.